ವಿದ್ಯಾರ್ಥಿಗಳು ಯಾವ ಯಾವ ಕಾರ್ಯಗಳನ್ನ ವಹಿಸಿಕೊಂಡು ಸ್ವಾತಂತ್ರ್ಯ ದಿನಾಚರಣೆ ಪೂರ್ವ ಸಿದ್ಧತೆಯನ್ನ ಮಾಡ್ಕೊತಾರ ಅಂತ ನೋಡಿದ್ದು, ಇನ್ನು ಮುಂದಿನ ತಯಾರಿಗಳನ್ನ ಮತ್ತೆ ಯಾರು ವಹಿಸ್ಕೊತಾರ ಅಂತ ನಾವು ನೋಡೋಣ ಅಂತ. ಈಗ ಮುಖ್ಯ ಗುರುಗಳು ಏನ್ ಹೇಳ್ತಾರೆ ಅಂತಂದ್ರೆ, ಸಭೆಯಲ್ಲಿ ಎಲ್ಲರಿಗೂ ಮಾತನಾಡಲು ಅವಕಾಶವನ್ನು ಕೊಡಬೇಕು ಅಂತ ಮುಖ್ಯ ಗುರುಗಳು ಹೇಳ್ತಾರೆ. ಸಾಂಸ್ಕೃತಿಕ ಮಂತ್ರಿ ಐಶ್ವರ್ಯ ತಮ್ಮ ತಮ್ಮಲ್ಲೇ ಗುಂಪು ಚರ್ಚೆಗಳನ್ನ ಮಾಡುತ್ತಿರುವಾಗ ಇನ್ನೂ ಕೇವಲ ನಾವು ಅಷ್ಟೇ ಮಾತಾಡಿದ್ರೆ ಸಾಲದು, ಇನ್ನೂ ಕೆಲವು ವಿದ್ಯಾರ್ಥಿ ಪ್ರತಿನಿಧಿಗಳು ಇಲ್ಲಿ ಈ ಸಭೆಯಲ್ಲಿ ಸೇರಿದ್ದಾರೆ, ಅವರಿಗೂ ಕೂಡ ಮಾತನಾಡಲು ಅವಕಾಶಗಳನ್ನು ಕೊಡಬೇಕು, ಅವರ ಸಲಹೆಗಳನ್ನು ನಾವು ಸ್ವೀಕರಿಸಬೇಕು ಅಂತ ಮುಖ್ಯ ಗುರುಗಳು ಹೇಳಿದಾಗ ವಿದ್ಯಾಮಂತ್ರಿಯಾದಂತಹ ರಮಾ ಮಾತನಾಡ್ತಾರೆ, ನಾನು ಒಂದನೇ ತರಗತಿಯವರೊಡನೆ ಸೇರಿ ಶಾಲಾ ಕೈತೋಟದಿಂದ ಹೂಗಳನ್ನು ಬಿಡಿಸಿ ತರುತ್ತೇನೆ. ನೋಡ್ರಿ, ವಿದ್ಯಾಮಂತ್ರಿಯಾದಂತಹ ರಮಾ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಒಂದನೇ ತರಗತಿಯವರೊಡನೆ ಸೇರಿ ಶಾಲೆಯ ಹೂತೋಟದಲ್ಲಿರುವಂತಹ ಕೈತೋಟದಲ್ಲಿರುವಂತಹ ಹೂಗಳನ್ನು ನಾವು ಆರಿಸಿ ಬಿಡಿಸಿ ತರುತ್ತೇವೆ ಅಂತೇಳಿ ಮುಖ್ಯ ಗುರುಗಳಿಗೆ ಹೇಳ್ತಾರ. ಆಗ ಮುಖ್ಯ ಗುರುಗಳು ಹೇಳ್ತಾರೆ, ಸರಿ ಹಾಗಾದ್ರೆ ನಾನು ಕಾರ್ಯಕ್ರಮಕ್ಕೆ ಬರುವಂತೆ ಅತಿಥಿಗಳನ್ನು ಆಮಂತ್ರಿಸುತ್ತೇನೆ. ಅತಿಥಿಗಳು ಅಂತಂದ್ರೆ ಏನ, ಈಗ ಗೆಸ್ಟ್ ಅಂತಿರಲ್ಲ, ನೀವು ನಿಮ್ಮ ಮನೆಗೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಇರಬೇಕಾದ್ರೆ ನೀವು ಗೆಸ್ಟ್ ಅನ್ನ ಕರೀತೀರಿ. ಅಂದ್ರೆ ನಿಮ್ಮ ಕಾರ್ಯಕ್ರಮಕ್ಕೆ ಬರುವಂತೆ ನಿಮ್ಮ ಸಂಬಂಧಿಕರನ್ನ ಆಮಂತ್ರಿಸಿರ್ತೀರಿ. ಅಂದ್ರೆ ನಿಮ್ಮ ಮನೆಗೆ ನೀವು ಕರೆ ಬರುವಂತಹ ವ್ಯಕ್ತಿಯನ್ನ ನಾವು ಇಲ್ಲಿ ಹೇಳ್ತೀವಿ ಅತಿಥಿಗಳು ಅಂತ ಹೇಳ್ಬಹುದು. ಹಾಗಾದ್ರೆ ನಾನು ಇನ್ನು ಇಷ್ಟೆಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡ್ಮೇಲೆ ನಾನು ಅತಿಥಿಗಳನ್ನ ಕಾರ್ಯಕ್ರಮಕ್ಕೆ ಬರುವಂತೆ ಗುರುತಿಸಿಕೊಂಡು ಆಮಂತ್ರಿಸ್ತೀನಿ ಅಂತೇಳಿ ಮುಖ್ಯ ಗುರುಗಳು ಹೇಳ್ತಾರೆ. ನಿಮ್ಮ ಕೆಲಸಗಳಲ್ಲಿ ಶಿಕ್ಷಕರು ಮಾರ್ಗದರ್ಶನ ನೀಡುತ್ತಾರೆ, ಮುಂದಿನ ಸಿದ್ಧತೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ನೋಡ್ರಿ, ಇಷ್ಟೆಲ್ಲ ವಹಿಸಿಕೊಂಡ ಕೆಲಸಗಳಲ್ಲಿ ನಿಮ್ಮ ಶಿಕ್ಷಕರು ವರ್ಗ ಶಿಕ್ಷಕರು ಏನ್ ಮಾಡ್ತಾರೆ, ನಿಮ್ಮ ಮಾರ್ಗದರ್ಶನ ಅಂದ್ರೆ ಹೇಗ್ ಮಾಡ್ಬೇಕು, ನಿಮ್ಮ ಕೆಲಸಗಳನ್ನ ಯಾವ್ಯಾವ ರೀತಿ ಮಾಡ್ಬೇಕು ಅಂತ ಆವಾಗವಾಗ ಮಾರ್ಗದರ್ಶನ ಕೊಡ್ತಿರ್ತಾರ, ಅಂದ್ರೆ ನಿಮ್ಗೆ ಹೇಳ್ತಿರ್ತಾರ ಅಂತೇಳಿ ಮುಂದಿನ ಸಿದ್ಧತೆಗಳನ್ನ ಮಾಡ್ಕೊಡ್ರಿ ಅಂತ ಹೇಳಿ ಮುಖ್ಯ ಗುರುಗಳು ಏನ್ ಮಾಡ್ತಾರ, ಅತಿಥಿಗಳನ್ನ ಆಮಂತ್ರಿಸಲು ಹೋಗ್ತಾರ. ಎಲ್ಲ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಮ್ಮ ಕೆಲಸಕ್ಕೆ ಪೂರ್ವ ತಯಾರಿ ಎಲ್ಲ ವಿದ್ಯಾರ್ಥಿಗಳು ಮಾಡ್ಕೊಳ್ತಾರೆ. ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಮಕ್ಕಳು ನಸುಕಿನಲ್ಲಿಯೇ ಎದ್ದು ಸಿದ್ಧರಾದರು, ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು. ನೋಡ್ರಿ, ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾವೆಲ್ಲರೂ ಹೆಂಗ್ ಬರ್ತೀವಿ ಅಂತಂದ್ರೆ, ಬೇಗ ಬೆಳಿಗ್ಗೆ ಬೇಗ ಎದ್ದು ತಯಾರಾಗಿ ಸಮವಸ್ತ್ರವನ್ನ ಅಂತಂದ್ರೆ ನಿಮ್ಮ ಶಾಲೆಯ ವಸ್ತ್ರವನ್ನ ಎಲ್ಲರೂ ಒಂದೇ ತರನಾದಂತ ಧರಿಸುವಂತಹ ವಸ್ತ್ರವನ್ನು ಧರಿಸಿಕೊಂಡು ಶಾಲೆಗೆ ಬರ್ತೀವಿ. ಸಮವಸ್ತ್ರ ಅಂತಂದ್ರೆ ಒಂದೇ ರೀತಿಯ ವಸ್ತ್ರ. ನೋಡ್ರಿ, ಎಲ್ಲರೂ ಒಂದೇ ರೀತಿ ವಸ್ತ್ರವನ್ನ ಧರಿಸಿ ನಾವು ಶಾಲೆಗೆ ಬರ್ತೀವಿ. ಹಾಗಾದ್ರೆ ಇಲ್ಲಿಯೂ ಸಹ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಸಮವಸ್ತ್ರ ಧರಿಸಿ ಬರ್ತಾರ. ಆಗ ಎಲ್ಲರೂ ತಾವು ವಹಿಸಿಕೊಂಡಿದ್ದ ಕೆಲಸವನ್ನು ಪೂರ್ಣಗೊಳಿಸಿದರು. ಗುರುಗಳೊಂದಿಗೆ ಜಯಘೋಷ ಹಾಕುತ್ತ ಪ್ರಭಾತ್ ಫೇರಿಯಲ್ಲಿ ಪಾಲ್ಗೊಂಡರು. ನೋಡ್ರಿ, ಪ್ರಭಾತ್ ಫೇರಿ ಅಂತಂದ್ರೆ ಏನ, ಬೆಳಗಿನ ಜಾವದಲ್ಲಿ ನಡೆಯುವಂತಹ ಮೆರವಣಿಗೆ. ಪ್ರಭಾತ ಫೇರಿ ಅಂದ್ರೆ ಬೆಳಗಿನ ಜಾವ ನಡೆಯುವ ಮೆರವಣಿಗೆ. ನೋಡಿ, ಸ್ವಾತಂತ್ರ್ಯ ದಿನಾಚರಣೆ ದಿವಸ ಎಲ್ಲರೂ ಏನ್ ಮಾಡ್ತೀರಂತಂದ್ರೆ, ರಾಷ್ಟ್ರ ನಾಯಕರುಗಳಿಗೆ ಮತ್ತು ದೇಶಕ್ಕೆ ಜಯಕಾರವನ್ನ ಹಾಕುತ್ತಾ ಏನ್ ಮಾಡ್ತಾರೋ, ಪ್ರಭಾತ್ ಫೇರಿ ಅಂತಂದ್ರೆ ಬೆಳಗಿನ ಜಾವ ಧ್ವಜಾರೋಹಣ ಮಾಡಿ ಎಲ್ಲರೂ ಊರಿನಲ್ಲಿ ಸುತ್ತಾಡ್ತಾರ, ಅಥವಾ ಸಾಲಾಗೆ ಊರಿನ ಒಂದು ಸುತ್ತು ಹಾಕಿ ಬರ್ತಾರ. ಹಾಗೆ ಮಕ್ಕಳ ಶಿಸ್ತನ್ನು ನೋಡಿ ಗ್ರಾಮಸ್ಥರು ಸಂತೋಷ ಪಟ್ಟರು. ಮಕ್ಕಳು ಎಷ್ಟು ಶಿಸ್ತಿನಿಂದ ಹೊಂದಿದಾರಪ್ಪ ಅಂತೇಳಿ ಗ್ರಾಮಸ್ಥರಂದ್ರೆ ಊರಿನ ಜನರೆಲ್ಲ ಏನ್ ಮಾಡ್ತಾರ ಅಂತಂದ್ರೆ ಬಹಳ ಸಂತೋಷದಿಂದ ಸಂತೋಷವನ್ನ ವ್ಯಕ್ತಪಡಿಸ್ತಾರ. ಶಾಲಾ ಮೈದಾನದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಧ್ವಜಾರೋಹಣ ಮಾಡಿದರು.
ನೋಡಿ ಪ್ರಭಾತ ಫೇರಿಯನ್ನ ಅಂದ್ರೆ ಬೆಳಗಿನ ಜಾವ ನಡೆಯುವ ಮೆರವಣಿಗೆಯನ್ನ ಮುಂಚಿಕೊಂಡು ಮಕ್ಕಳು ಎಲ್ಲಿ ಬರ್ತಾರಪ್ಪ ಅಂತಂದ್ರೆ ಶಾಲಾ ಮೈದಾನಕ್ಕೆ ಬರ್ತಾರ. ಆಗ ಪಂಚಾಯತಿ ಅಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ತಾರಲ್ಲ, ಪಂಚಾಯತಿಯ ಅಧ್ಯಕ್ಷರು ಅಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಾರ. ಅವರ ಕೈಯಿಂದ ಧ್ವಜಾರೋಹಣವನ್ನ ಮಾಡಿಸ್ತಾರ. ಎಲ್ಲರೂ ರಾಷ್ಟ್ರಗೀತೆ ಹಾಡಿದ್ರು ನೋಡ್ರಿ. ಧ್ವಜಾರೋಹಣ ಆದ್ಮೇಲೆ ರಾಷ್ಟ್ರಗೀತೆಯನ್ನ ಎಲ್ಲರೂ ಹಾಡ್ತಾರ. ಅನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ದೇಶಭಕ್ತಿಯ ಕುರಿತು ಮಾತನಾಡಿದರು. ಆಮೇಲೆ ಧ್ವಜಾರೋಹಣ ಆದ್ಮೇಲೆ ರಾಷ್ಟ್ರಗೀತೆ ಹಾಡಿದ್ರು. ಆಮೇಲೆ ಕಾರ್ಯಕ್ರಮದಲ್ಲಿ ಏನ್ ಮಾಡಿದ್ರು ಮುಖ್ಯ ಗುರುಗಳು ಧ್ವಜಾರೋಹಣದ ಬಗ್ಗೆ ಮತ್ತು ದೇಶದ ನಾಯಕರುಗಳ ಬಗ್ಗೆ ಅವರ ಬಲಿದಾನದ ಬಗ್ಗೆ ಮಾತಾಡ್ತಾರ. ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮುಖ್ಯ ಅತಿಥಿಗಳು ಬಹುಮಾನ ವಿತರಿಸಿದರು. ಆಟೋಟ ಸ್ಪರ್ಧೆಯನ್ನ ಏರ್ಪಡಿಸಿದ್ದರು. ಆಗ ಅದರಲ್ಲಿ ವಿಜೇತರಾದಂತಹ ವಿಜೇತರಿಗೆ ಏನ್ ಮಾಡ್ತಾರ ಅಂತಂದ್ರೆ ಬಹುಮಾನಗಳನ್ನ ಮುಖ್ಯ ಅತಿಥಿಗಳ ಯಾರು ಬಂದಿರ್ತಾರಲ್ಲ ಅವರು ನೀಡ್ತಾರ. ಕೊನೆಯಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಆಮೇಲೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಗಾಯನ ಸ್ಪರ್ಧೆ ಆಗಿರ್ಬೋದು, ನೃತ್ಯ ಸ್ಪರ್ಧೆ ಆಗಿರ್ಬೋದು, ಭಾಷಣ ಸ್ಪರ್ಧೆ ಆಗಿರ್ಬೋದು, ಹೀಗೆ ವಹಿಸಿಕೊಟ್ಟ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅಲ್ಲಿ ಮಾಡ್ತಾರ. ನೆರೆದಿದ್ದ ಜನರು ಸಂತೋಷದಿಂದ ಚಪ್ಪಾಳೆ ತಟ್ಟಿದರು. ಇಂಥವೆಲ್ಲ ಕಾರ್ಯಕ್ರಮಗಳನ್ನ ನೋಡಿ ಗ್ರಾಮಸ್ಥರು ಅಂದ್ರೆ ಊರಿನ ಜನರು ಅಲ್ಲೆಲ್ಲ ನೋಡಲು ಬಂದಿರ್ತಾರ. ಅವರೆಲ್ಲ ಚಪ್ಪಾಳೆಗಳನ್ನ ತಟ್ಟಾರ. ಎಲ್ಲರೂ ಸಿಹಿ ಸವಿದು ಕಾರ್ಯಕ್ರಮ ಮೆಲುಕು ಹಾಕುತ್ತಾ ತೆರಳಿದರು. ಕಾರ್ಯಕ್ರಮ ಮುಗಿದ ಕೂಡಲೇ ಏನ್ ಮಾಡ್ತಾರ ಅಂತಂದ್ರೆ ಎಲ್ಲರಿಗೂ ಸಿಹಿ ಹಂಚ್ತಾರ. ಎಲ್ಲರೂ ಸಿಹಿ ತಗೊಂಡು ಏನ್ ಮಾಡ್ತಾರ, ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ನಡೆ ನೆರವೇರಿಸ್ತಾರಲ್ಲ, ಮಕ್ಕಳು ಎಷ್ಟು ಶಿಸ್ತಿನಿಂದ ಮತ್ತು ಎಷ್ಟೊಂದು ಜಾಣ್ಮೆಯಿಂದ ನೆರವೇರಿಸ್ತಾರ ಅಂತೇಳಿ ಎಲ್ಲರೂ ಹೊಗಳು ಮಕ್ಕಳನ್ನ ಹೊಗಳುತ್ತಾ ಏನ್ ಮಾಡ್ರು ಮನೆಗಳಿಗೆ ಹೋಗ್ತಾರ. ಇನ್ನು ಮುಂದಿನ ಅವಧಿಯಲ್ಲಿ ನಾವು ಈ ಪಾಠದ ಪ್ರಶ್ನೋತ್ತರಗಳನ್ನ ಚರ್ಚಿಸೋಣ. ಧನ್ಯವಾದಗಳು.